ಧರ್ಮಂ ಚರ ಅಂತೇಳಿ ಒಂದು ಮಾತಿದೆ, ಸತ್ಯಮೋದ ಧರ್ಮಂ ಚರ ಅಂತ. ಧರ್ಮ ಅನ್ನೋದು ನಡವಳಿಕೆಯಲ್ಲಿರಬೇಕು. ನಡವಳಿಕೆಗಳು ಅಂತಂದರೆ ಆಚರಣೆಗಳು ಅಂತ. ಆಚರಣೆಗಳು ಅಂತಂದರೆ ಮೌಢ್ಯಾಧಾರಿತ ಅಲ್ಲ, ಮೌಲ್ಯಾಧಾರಿತ ಆಚರಣೆಗಳು ನಿಜವಾದ ಧರ್ಮಗಳು ಅಂತ ಅನ್ನಿಸ್ಕೊಳ್ತದೆ. ನಿಜವಾದ ಧರ್ಮ, ಆ ಧರ್ಮದ ನಡವಳಿಕೆ ಇವತ್ತು ನಮಗೆ ಬೇಕಾಗಿದೆ. ಜಗತ್ತು ಇವತ್ತು ಒಂದು ಮನೆಯಾಗಿದೆ, ಜಗತ್ತೇ ಒಂದು ಮನೆಯಾಗಿದೆ. ನಾವೆಲ್ಲ ಒಂದು ಕುಟುಂಬದಂತೆ ಇರಬೇಕಾದಂಥ ಅಗತ್ಯತೆ ಹಿಂದೆಂದಿಗಿಂತಲೂ ಇಂದು ಹೆಚ್ಚಾಗಿದೆ. ಒಂದು ಇಡೀ ದೇಹವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಒಂದು ಅಂಗ ಓನಾದರೆ ಇಡೀ ದೇಹಕ್ಕೆ ಹೇಗೆ ಪರಿಣಾಮವನ್ನು ಬೀರ್ತದೋ, ಹಾಗೆಯೇ ಈ ಜಗತ್ತಿನಲ್ಲಿ ಯಾವುದೇ ಒಂದು ರಾಷ್ಟ್ರಕ್ಕಾಗಲಿ, ಯಾವುದೇ ಒಂದು ಊರಿಗಾಗಲಿ, ಯಾವುದೇ ಒಬ್ಬ ವ್ಯಕ್ತಿಗಾದರೂ ಕೂಡ ಅದರ ಪರಿಣಾಮ ಇಡೀ ಮನುಕುಲಕ್ಕೆ ಆಗ್ತದೆ ಎನ್ನುವಂಥ ಒಂದು ಭಾವನೆಯನ್ನು ನಾವು ಇವತ್ತು ಅಳವಡಿಸ್ಕೊಳ್ಬೇಕಾದಂಥದ್ದು ತುರ್ತು, ಇಂದಿನ ತುರ್ತು. ಈ ಒಂದು ಹಿನ್ನೆಲೆಯಲ್ಲಿ ಪ್ರಸ್ತುತ ದಿನಮಾನಗಳು ನಾವೆಲ್ಲ ಅಕ್ಕಪಕ್ಕ ಇದ್ರೂ ಕೂಡ ಒಬ್ಬರನ್ನೊಬ್ಬರು ಅನುಮಾನಿಸುವಂತಹ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಮನುಷ್ಯ ಸಂಬಂಧಗಳು ಇಷ್ಟೊಂದು ಕ್ಲೀಷೆ ಆಗುವುದು ಒಂದು ರೀತಿ ದುರಂತ ಅಂತ ಹೇಳಬೇಕು. ಪರಸ್ಪರರು ಭೇಟಿಯಾದಾಗ ಏನ್ರಿ ಆರಾಮಿದ್ದೀರಾ ಅಂತ ಕೇಳ್ತಿರುವಂತಹ ಸಂಸ್ಕೃತಿ ಪ್ರತಿಯೊಬ್ಬರಲ್ಲೂ ಇತ್ತು. ಪ್ರಸ್ತುತ ಅದನ್ನೇನು ಕೇಳೋದಪ್ಪ, ಅವ್ರು ಚೆನ್ನಾಗೇ ಇರ್ತಾರೆ, ಅದನ್ನೇನು ಕೇಳೋದು, ನಮ್ಮ ಮಟ್ಟಕ್ಕೆ ನಾವು ಬಂದಿವಿ, ಈ ರೀತಿ ಭಾವನೆಗಳೇ ಇಲ್ಲದಂಥ ಬದುಕನ್ನು ನಾವು ಬದುಕ್ತಾ ಇದ್ದೀವಿ. ಭಾವನೆಗಳಿಂದ ಇದ್ದರೆ ಮನುಷ್ಯನ ಜೀವನಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ಆ ಭಾವನೆಗಳು ಹೇಗಿರಬೇಕಪ್ಪ ಅಂದರೆ, ನಾವು ಬದುಕಬೇಕು ನೆಮ್ಮದಿಯಿಂದ, ನೆರೆಹೊರೆಯವರನ್ನು ಬದುಕುಗೊಡಬೇಕು. ಹಾಗಾಗಿ ಪ್ರತಿಯೊಬ್ಬ ಜೀವಿನೂ ಕೂಡ ಸುಖ ನೆಮ್ಮದಿಯಿಂದ ಶಾಂತಿಯಿಂದ ಬದುಕಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಬೇಕಾದಂಥ ಸಂಗತಿ. ಆಗಾದಾಗ ಮಾತ್ರನೇ ನಾವು ಮನುಷ್ಯರಾಗ್ತೇವೆ. ಹಾಗಾಗಿ ಮನುಷ್ಯರಲ್ಲಿ ಇರಬೇಕಾದಂಥ ಮುಖ್ಯವಾದ ಗುಣವೇ ಎಲ್ಲರನ್ನು ಪ್ರೀತಿಸುವುದು, ಎಲ್ಲರನ್ನು ಗೌರವಿಸುವುದು, ಅವರವರ ಭಾವನೆ, ಅವರವರ ಭಕ್ತಿ, ಅವರವರ ವಿಚಾರಗಳು ಇವೆಲ್ಲವೂ ಕೂಡ ಅದು ವೈಯಕ್ತಿಕವಾಗಿದ್ದಷ್ಟು ಒಳ್ಳೆಯದು, ಅದು ಸಾಂಘಿಕವಾಗಿ ಸಾಮೂಹಿಕವಾಗಿ ಬಂದಾಗ ಎಲ್ಲರನ್ನೂ ಕೂಡ ನಾವು ಒಪ್ಪಿಕೊಂಡು ಹೋಗ್ತಕ್ಕಂಥ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕಾದ್ದು ಭಾಳ ಮುಖ್ಯವಾಗಿದೆ. ಇನ್ನು ಉತ್ಸವಗಳು, ಹಬ್ಬಗಳು ಇವೆಲ್ಲ ಬರೋದು ಮನುಷ್ಯನ ಜೀವನದ ಜಂಜಡವನ್ನು ಕಳೀಲಿಕ್ಕೆ, ಉತ್ಸಾಹವನ್ನು ತುಂಬಲಿಕ್ಕೆ, ಚೈತನ್ಯವನ್ನು ತುಂಬಲಿಕ್ಕೆ, ಬದುಕನ್ನು ಮತ್ತೆ ಪುನರ್ ರೂಪಿಸಿಕೊಳ್ಳಲಿಕ್ಕೆ ಇರಬಹುದಾದಂಥ ಹಿಂದಿನವರು ರೂಪಿಸಿರ್ತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥೆ. ಈ ಹಬ್ಬ ಉತ್ಸವಗಳು ನಮ್ಮಲ್ಲಿ ಹೊಸ ಉತ್ಸಾಹವನ್ನು, ಚೈತನ್ಯವನ್ನು ತುಂಬಕ್ಕೆ ಹೊರತು ನಮ್ಮ ನಮ್ಮ ಮಧ್ಯದಲ್ಲಿ ಒಂದು ವಿಘಟನೆಯನ್ನು ಅಥವಾ ದೂರವನ್ನು, ಅಂತರವನ್ನು ಬರುವಂತಹ ಸ್ಥಿತಿ ತಂದುಕೊಳ್ಬಾರ್ದು. ಹಾಗಾಗಿ ಇಂತಹ ಹಬ್ಬ ಉತ್ಸವಗಳನ್ನು ನಾವು ಅರಿತು ಆಚರಿಸಿದರೆ ಅದು ನಮ್ಮ ಬಾಳಿಗೆ ಬೆಳಕಾಗ್ತದೆ, ಚೈತನ್ಯವನ್ನು ತುಂಬುತ್ತದೆ. ಹಾಗಾಗಿ ಪ್ರತಿಯೊಬ್ಬರ ಒಂದು ಆಚರಣೆಗಳು ಕೂಡ ತೀರಾ ವೈಯಕ್ತಿಕ ಆಚರಣೆಗಳು ವೈಯಕ್ತಿಕವಾಗಿ ಇದ್ರೂ ಕೂಡ ಸಾಮೂಹಿಕವಾಗಿ ಸಾಂಘಿಕವಾಗಿ ಇರಬೇಕಾದಂಥ ಉತ್ಸವಗಳು ಇಂಥವುಗಳನ್ನೆಲ್ಲ ನಾವು ಎಲ್ಲರೊಡನೆ ಕೂಡಿ ಆನಂದಿಸುವುದಿದೆ, ಅದು ಬಹಳ ಮುಖ್ಯ. ಅಂತಹ ಒಂದು ಸಂದರ್ಭಗಳು ಇತ್ತೀಚಿನ ದಿನಮಾನಗಳಲ್ಲಿ ಬರ್ತಾ ಇದೆ. ಇವೆಲ್ಲ ಸಾಮಾನ್ಯ ನೀವೆಲ್ಲರೂ ಗಮನಿಸ್ತಾ ಇದ್ದೀವಿ, ಮನೆ ಹಬ್ಬ ಬೇರೆ, ವೈಯಕ್ತಿಕ ಆಚರಣೆಗಳು ಬೇರೆ, ಮನೆ ಹಬ್ಬ ಬೇರೆ, ಊರ ಹಬ್ಬ ಬೇರೆ, ನಾಡಿನ ಹಬ್ಬಗಳು ಬೇರೆ. ಹಾಗಾಗಿ ಇಡೀ ನಾಡು ಮನುಕುಲದ ಹಬ್ಬಗಳು ಅಂತಂದರೆ ಇವತ್ತು ನಮ್ಮ ಹಿಂದೂಗಳಲ್ಲಿ ಇವತ್ತು ದೀಪಾವಳಿ ಇದೆ, ಗಣೇಶನ ಹಬ್ಬ ಇದೆ, ವಿಜಯದಶಮಿ ಇದೆ, ಸಂಕ್ರಾಂತಿ ಇದೆ, ಇಂಥ ಹಬ್ಬಗಳೆಲ್ಲವೂ ಕೂಡ ನಮ್ಮ ನಾಡೆಲ್ಲ ಆಚರಿಸುವಂಥ, ಇಡೀ ದೇಶ ಆಚರಿಸುವಂಥ ಹಬ್ಬಗಳು, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಇಂಥವುಗಳಿದ್ದರೆ ಈ ಉತ್ಸವಗಳು ಏನಿದ್ದಾವೆ ಇವು ಎಲ್ಲವನ್ನು ಕೂಡಿ ಆಚರಿಸುವಂಥವುಗಳು. ಈ ಹಬ್ಬಗಳು ಸಂತೋಷದ ವಿನಿಮಯವನ್ನೇ ಹೊರತು ಇದರಲ್ಲಿ ಯಾವುದೇ ಪ್ರತ್ಯೇಕತೆ ಎನ್ನುವಂಥದ್ದು ಇರಬಾರದು. ಹಾಗಾಗಿ ನಾವೆಲ್ಲರೂ ಕೂಡಿ ಇಂಥ ಉತ್ಸವಗಳನ್ನು, ನಮ್ಮ ಆಚರಣೆಗಳನ್ನು ಬಹಳ ಮುಕ್ತವಾಗಿ ಮತ್ತು ಆಚರಿಸುವಂತಹ ಒಂದು ಪದ್ಧತಿಗಳನ್ನು ರೂಢಿಸಿಕೊಳ್ಳೋಣ. ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ಗಣೇಶೋತ್ಸವ ಬರ್ತಾ ಇದೆ, ಹಾಗೆಯೇ ಈದ್ ಮಿಲಾದ್ ಹಬ್ಬ ಬರ್ತಾ ಇದೆ ಸದ್ಯದಲ್ಲೇ, ಇಬ್ಬರು ಮತ್ತು ಬೇರೆ ಬೇರೆ ಸಂದರ್ಭಗಳು ಹಬ್ಬಗಳು ಇವೆಲ್ಲ ಬರ್ತಾ ಇದ್ದಾವೆ. ಇಂಥ ಹಬ್ಬಗಳು ಬಂದಾಗಲೇ ನಮ್ಮ ನಡವಳಿಕೆಗಳು, ನಮ್ಮ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕ್ರಿಯೆಗಳು
ಗೊತ್ತಾಗಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಬೇಕೆ ಹೊರತು ಒಬ್ಬರನ್ನೊಬ್ಬರು ವಿಘಟನೆ ಆಗಲಿಕ್ಕೆ ಇಂಥ ಅವಕಾಶಗಳನ್ನು ಬಳಸ್ಕೊಳ್ಸೋದು ದುರ್ಬಳಕೆಯನ್ನು ಮಾಡ್ಕೋಬಾರದು ಯಾವ ಕಾರಣಕ್ಕೂ ಕೂಡ. ಹಾಗಾಗಿ ನಾವೆಲ್ಲರೂ ಇವತ್ತು ಕೂಡಿ ಬಾಳೋಣ, ಕೂಡಿ ಆಚರಿಸೋಣ. ಇದೊಂದು ಹಬ್ಬವಾಗಿ ಒಳ್ಳೆಯ ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಇರುವಂತಹ ಒಂದು ಒಳ್ಳೆಯ ಅವಕಾಶ ಅನ್ನುವಂತಹ ಭಾವನೆಯನ್ನು ಮೈಗೂಡಿಸಿಕೊಳ್ಳೋಣ ಅಂತ ಹೇಳಿ ಬರುವ ಹಬ್ಬದ ಉತ್ಸವಗಳನ್ನು ನಾವೆಲ್ಲ ಕೂಡಿ ಸಂತೋಷದಿಂದ ಸಂಭ್ರಮದಿಂದ ಆಚರಿಸೋಣ. ಅಲ್ಲಿ ಶಾಂತಿ ಸೌಹಾರ್ದತೆ ಸಂಬಂಧಗಳನ್ನು ಎತ್ತಿ ಹಿಡಿಯೋಣ ಅನ್ನುವಂತಹ ಹಿನ್ನೆಲೆಯಲ್ಲಿ ಇವತ್ತು ಆಯೋಜನೆ ಆಗಿರುವಂತಹ ಈ ಸೌಹಾರ್ದ ಹಬ್ಬ ನಿಜಕ್ಕೂ ಕೂಡ ಒಂದು ಮಾದರಿ ಹಬ್ಬ ಅಂತ ಹೇಳಿ ಭಾವಿಸ್ಕೊಳ್ಳೋಣ.